ಕಾಂಗ್ರೆಸ್ನವರೆಲ್ಲ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಇದರ ನಡುವೆ ಬಿಜೆಪಿಯ ಪ್ರಮುಖರೆಲ್ಲ ನಾಳೆ ರೆಸಾರ್ಟ್ ಸೇರಿಕೊಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕಾಗಿ ಬಿಜೆಪಿ ರೆಸಾರ್ಟ್ ಮೀಟಿಂಗ್ ಅನ್ನು ಆಯೋಜಿಸಿದೆ. ನಾಳೆ ಸಭೆಯಲ್ಲಿ ಬಹಳ ಕುತೂಹಲ ಕೆರಳಿಸಿರುವಂಥದ್ದು ಮಂಡ್ಯ, ಮೈಸೂರು, ತುಮಕೂರು ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗ್ಬೋದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಏನೆಲ್ಲ ಚರ್ಚೆ ನಡೀತಾ ಇದೆ, ಮೈತ್ರಿಯ ಸೂತ್ರ ಹೇಗೆ ರೆಡಿ ಆಗಬಹುದು ಅನ್ನುವಂತಹ ಕುತೂಹಲವು ಕೂಡ ಇರುವಂಥದ್ದು. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮಂಡ್ಯ ಲೋಕಸಭೆಗೆ ಪಟ್ಟು ಬಿಡದ ಸುಮಲತಾ ಮಂಡ್ಯ ಲೋಕಸಭೆ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಬಿಟ್ಟುಕೊಡಲ್ಲ ಅಂತ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ಅವರು ಬಿಜೆಪಿ ಅವರಲ್ಲ, ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರಷ್ಟೇ. ಬಿಜೆಪಿಯಲ್ಲಿದ್ದರೆ ನಾನೇ ಮಾತಾಡ್ತೀನಿ ಅಂತ ಟ್ವಿಸ್ಟ್ ಕೊಟ್ಟಿದ್ದ ಕುಮಾರಸ್ವಾಮಿ ಈಗ ಮಂಡ್ಯದಲ್ಲಿ ಜೆಡಿಎಸ್ನಿಂದ ಕಮಲದಳ ಅಭ್ಯರ್ಥಿ ಆಯ್ಕೆ ಕಸರತ್ತನ್ನು ಆರಂಭಿಸಿದ್ದಾರೆ. ಸುಮಲತಾ ಮೊದಲು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಬೇಕು, ಆದರೆ ಬಿಜೆಪಿ ಸೇರಿದ್ಮೇಲೆ ಮೈತ್ರಿಯಾಗಿರುವ ಜೆಡಿಎಸ್ಗೆ ಕ್ಷೇತ್ರ ಕೊಟ್ಟರೆ ಅನ್ನೋ ಚಿಂತೆನೂ ಕಾಡ್ತಿದೆ. ಬಿಜೆಪಿ ಸೇರದಿದ್ರೆ ಮತ್ತೆ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು, ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಕಳೆದ ಸಲದಂತೆ ಅನುಕಂಪದ ಮತಗಳಿಕೆ ಈಗ ಸಿಗೋದು ಕಷ್ಟ. ಇನ್ನು ಮಂಡ್ಯ ಈಗ ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. 7 ಕ್ಷೇತ್ರಗಳಲ್ಲಿ 5 ಕಾಂಗ್ರೆಸ್, 1 ಕಾಂಗ್ರೆಸ್ ಬೆಂಬಲಿತ ಕ್ಷೇತ್ರವಾಗಿದೆ. ಹೀಗಾಗಿ ಬಿಜೆಪಿಯಿಂದ ಬೆಂಬಲ ಸಿಗದಿದ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಸಾಧ್ಯತೆಯನ್ನು ತಳ್ಳಿಹಾಕೋ ಹಾಗಿಲ್ಲ. ಮಂಡ್ಯಗೆ ಪಟ್ಟು, ಕೈತಪ್ಪಿದ್ರೆ ಮೈಸೂರಿಗೆ ಡಿಮಾಂಡ್. ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿ ಜೆಡಿಎಸ್ ಲೆಕ್ಕಾಚಾರ. ಸುಮಲತಾ ಅವರ ಈ ಸ್ಟ್ರಾಟಜಿಗಳ ಬಗ್ಗೆ ಸೂಕ್ಷ್ಮವಾಗಿ ಲೆಕ್ಕಾಚಾರ ಹಾಕ್ತಿದ್ದಾರೆ ಕುಮಾರಸ್ವಾಮಿ. ಮಂಡ್ಯ ಜೊತೆಗೆ ಮೈಸೂರು ಲೋಕಸಭೆ ಕ್ಷೇತ್ರವನ್ನು ಬಿಟ್ಟುಕೊಡಲು ಬಿಜೆಪಿ ಮುಂದೆ ಡಿಮಾಂಡ್ ಇಡುವ ಲೆಕ್ಕಾಚಾರ ಹಾಕಿದ್ದಾರೆ. ಹಾಗಾಗಿನೇ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಮಂಡ್ಯ, ಮೈಸೂರು ಲೋಕಸಭಾ ಕ್ಷೇತ್ರಗಳ ಪ್ರಮುಖ ನಾಯಕರನ್ನ ಕರೆಸಿಕೊಂಡು ಸಮಾಲೋಚನೆ ಮಾಡಿದ್ದಾರೆ. ಇದರಲ್ಲಿ ಮಂಡ್ಯ ಜೆಡಿಎಸ್ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಮಾಜಿ ಸಂಸದ ಪುಟ್ಟರಾಜು, ಮೈಸೂರಿನ ಪ್ರಭಾವಿ ಜೆಡಿಎಸ್ ನಾಯಕ ಸಾರಾ ಮಹೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬಿಜೆಪಿ ಬಿಡ್ತಾರ ಮುದ್ದಹನುಮೇಗೌಡ. ತುಮಕೂರಿನಲ್ಲಿ ಈ ಸಲ ಬಿಜೆಪಿಯಿಂದ ವಿ ಸೋಮಣ್ಣಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಆದರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುದ್ದಹನುಮೇಗೌಡರು ಬಿಜೆಪಿ ಟಿಕೆಟ್ಗೆ ಟವೆಲ್ ಹಾಕಿದ್ದಾರೆ. ಸೋಮಣ್ಣಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಲು ಮುದ್ದಹನುಮೇಗೌಡರು ರೆಡಿಯಾಗಿದ್ದಾರಂತೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ತುಮಕೂರಿನ ಪ್ರಭಾವಿ ನಾಯಕ ಸಚಿವ ಕೆಎನ್ ರಾಜಣ್ಣನವರನ್ನ ಇವತ್ತು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು. ನಾಳೆ ದೆಹಲಿಯಲ್ಲಿ ಕೆಎನ್ ರಾಜಣ್ಣ ಮುದ್ದಹನುಮೇಗೌಡರ ಪರ ಬ್ಯಾಟ್ ಮಾಡುವ ಸಾಧ್ಯತೆ ಇದೆ. ಎಲ್ಲಾ ಪಕ್ಷದಲ್ಲೂ ನನ್ನ ಸ್ನೇಹಿತರುಗಳಿದ್ದಾರೆ. ನನ್ನ ವಿಚಾರ ಬಂದಾಗ ಆ ಸ್ನೇಹಿತರು ನನಗೂ ಸಹಾಯ ಮಾಡಿದ್ದಾರೆ, ಅವ್ರ ವಿಚಾರ ಬಂದಾಗ ನಾನು ಸಹಾಯ ಮಾಡಿದ್ದೇನೆ. ಯಾರು ಬೇಕಾದ್ರೂ ಬರ್ಬೋದು. ನಾವೇ ಮುದ್ದಹನುಮೇಗೌಡರು ಒಬ್ಬರು ವಿಶೇಷವಾಗಿ ಬರ್ಮಾಡ್ಕೊಳ್ಳೋದು, ಇನ್ನೊಬ್ಬರು ಬರಬಾರ್ದು ಅಂತಕ್ಕಂಥ ಅಭಿಪ್ರಾಯ ನಂದಲ್ಲ. ಕಾಂಗ್ರೆಸ್ ಪಕ್ಷ ಇದು ಒಂದು ರೀತಿ ನಾನು ನಿಂದನೆ ಹೇಳಿದ್ದೀನಿ. ಇದು ಸಮುದ್ರ, ಇದು ಯಾರು ಬೇಕಾದ್ರೂ ಬರ್ತಾರೆ. ಇದಕ್ಕೆ ಕೂಬಾಗೆ ಟಿಕೆಟ್ ಕೊಡದಂತೆ ಪ್ರಭು ಚೌಹಾಣ್ ಗಲಾಟೆ. ಬೀದರ್ ಲೋಕಸಭೆ ಟಿಕೆಟ್ ಸಂಬಂಧ ಇವತ್ತು ಬಿಜೆಪಿ ಮಹತ್ವದ ಸಭೆ ನಡೆಸಿತು. ಆದರೆ ಸಭೆಯಲ್ಲಿ ಶಾಸಕ ಪ್ರಭು ಚೌಹಾಣ್ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಟಿಕೆಟ್ ಕೊಡಬಾರದು ಅಂತ ಬಹಿರಂಗವಾಗೇ ಹೇಳಿಕೆ ಕೊಟ್ಟರು. ಪ್ರಭು ಚೌಹಾಣ್ಗೆ ಶಾಸಕ ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್ ಕೂಡ ಬೆಂಬಲ ಸೂಚಿಸಿದ್ರು. ಇದರಿಂದ ಸಭೆಯಲ್ಲಿ ಗಲಾಟೆನೂ ನಡೆದೋಯ್ತು. ಇಬ್ಬರನ್ನು ಬಿಜೆಪಿ ನಾಯಕರು ಸಮಾಧಾನಪಡಿಸಿದ್ರು. ಆದರೆ ಸಿಟ್ಟಾದ ಕೇಂದ್ರ ಸಚಿವ ಭಗವಂತ ಖೂಬಾ ಸಭೆಯಿಂದಲೇ ಎದ್ದು ಹೊರಟು ಹೋದರು. ಇಷ್ಟೆಲ್ಲದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು, ಯಾವ ಕ್ಷೇತ್ರಕ್ಕೆ ಯಾರು ಸೂಕ್ತ, ಜನಮನ ಏನಿದೆ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅಂತ ಸಂಗ್ರಹಿಸುತ್ತಿದ್ದಾರೆ. ಇವತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳ 13 ಲೋಕಸಭೆ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ನಾಳೆ ಯಲಹಂಕ ಖಾಸಗಿ ರೆಸಾರ್ಟ್ನಲ್ಲಿ ಮಂಗಳೂರು, ಬೆಂಗಳೂರು, ಧಾರವಾಡ ಹಾಗೂ ಕಿತ್ತೂರು, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ ಲೋಕಸಭೆ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.